ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ದೇಸಾರ್ ಅವರ ವಾಡೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಧೋಳ ಗ್ರಾಮೀಣ ಮಂಡಳ ವತಿಯಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿ ಹಾಗೂ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 72ನೇ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನ ವಿತರಿಸಲಾಯಿತು. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ 15 ದಿನಗಳವರೆಗೆ ಸೇವಾ ಚಟುವಟಿಕೆಗಳು ಯಶಸ್ವಿಯಾಗಿ ಜರುಗಿದವು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಅರುಣ್ ಕಾರ್ಜೋಳ್, ನಾರಾಯಣ್ ಯಡಹಳ್ಳಿ, ಕುಮಾರ್ ಕುಲಕುಂದ್, ನಾಗಪ್ಪ ಅಂಬಿ, ಕಲ್ಲಪ್ಪ ಸಬ್ರದ್, ಗುರುಪಾದ್ ಕುಳಲಿ, ಸಿದ್ದರಾಮಪ್ಪ ದೇಸಾಯಿ, ಲೋಕಣ್ಣ ಕತ್ತಿ, ಬಿವಿ ಹಲಕಿ, ಬಿಸಿ ಮಾಳಿ, ಪ್ರಕಾಶ್ ಚುಳಕಿ, ವೀರೇಶ್ ಪಂಚಕಟ್ಟಿಮಠ, ವಿಎಂ ತೆಗ್ಗಿ, ಎಂಎಂ ವಿರಕ್ತಮಠ, ಶಿವನ್ಗೌಡ ಪಾಟೀಲ್, ಹೊಳಬಸ್ಸು ದಂಡೀನ್, ನಿಂಗಪ್ಪ ಕಲ್ಲಿ, ಮಾರುತಿ ರಂಗಣ್ಣವರ್, ಮಹಾವೀರ್ ಟೋಪಣ್ಣವರ್, ಯಮನಪ್ಪ ಹೊರಟ್ಟಿ, ಸಂಗಮೇಶ್ ಪಲ್ಲೇದ್, ಪುಂಡಲಿಕ್ ಗೌಡ ಪಾಟೀಲ್, ತುಷಾರ್ ಬೊಫಳೆ, ಹನುಮಂತ್ ಮುಳ್ಳೂರ್, ಮಹೇಶ್ ಮುಳ್ಳೂರ್, ಅರುಣ್ ಮುಧೋಳ್, ಸುರೇಶ್ ಹುಗ್ಗಿ, ಹುಲ್ಲಪ್ಪ ತಳ್ವಾರ್ ಹಾಗೂ ಗುರು ಹಿರಿಯರು, ಯುವಕ ಮಿತ್ರರು ಉಪಸ್ಥಿತರಿದ್ದರು. ಈ ದೇಶದ ಭದ್ರತೆ ದೃಷ್ಟಿಯಿಂದ ಇರುವಂತಹ ಯಾವುದಾದ್ರೂ ಒಂದು ಸಮುದಾಯ, ಯಾವುದಾದ್ರೂ ಒಂದು ಘಟಕ ಐತೆ ಅಂದ್ರೆ ಇಡೀ ದೇಶವನ್ನ ಕಾಯ್ತಕ್ಕಂಥದ್ದು, ಬಾರ್ಡರ್ನಲ್ಲಿ ಕಾಯ್ತಕ್ಕಂಥ ಇರುವಂತಹದ್ದು ಯಾವುದಾದ್ರೂ ಇದ್ರೆ ಸೈನಿಕರ ಒಂದು ಒಂದು ಯೋಜನೆ, ಮಹತ್ತರವಾದಂಥ ಈ ದೇಶ ಸುಭದ್ರವಾಗಿ ಸುಶಿಕ್ಷಿತವಾಗಿ ಯೋಜನೆ ಮೂಲಕ ನಡೀಬೇಕಾಗಿತ್ತು ಅಂದ್ರೆ, ದೇಶ ವ್ಯವಸ್ಥಿತವಾಗಿ ನಡೀಬೇಕಾಗಿತ್ತು ಅಂದ್ರೆ ಇವೆರಡು ಘಟಕಗಳು ಸುಭದ್ರವಾಗಿ ಸುಶಿಕ್ಷಿತವಾಗಿ ಶಾಂತವಾಗಿ ಅವರು ಸಮಾಧಾನವಾಗಿದ್ರೆ ಈ ದೇಶ ಸುಭದ್ರವಾಗಿರ್ತೈತಿ ಎನ್ನುವಂತ ಯೋಜನೆಯನ್ನು ಅವಾಗ ಕೊಟ್ಟರು. ಅಂತ ಒಬ್ಬ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಒಳಗೆ ನಾವೆಲ್ಲರೂ ನಡ್ಕೊಂಡು ಬಂದೀವಿ. ಆ ವ್ಯವಸ್ಥೆಯನ್ನು ನಮ್ಮ ಕಾರ್ಯರೂಪದಲ್ಲಿ ತರುವಂತ ವ್ಯವಸ್ಥೆ ಆಗ್ಬೇಕು. ನಾವೆಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು ಅನ್ನುವಂತ ಯೋಜನೆ ಒಳಗೆ, ಯಾಕಂದ್ರೆ ಅಂತ ಒಂದು ಯೋಜನೆಗಳನ್ನ ತಗೊಂಡು ಬಂದಂತ ನಾವು ಕಾರ್ಯರೂಪ ತಗೊಂಡು ಬಂದೀವಿ ಅಂದ್ರೆ ಇಡೀ ಸಮುದಾಯ, ಸಮಾಜದ ಸಾಮರಸ್ಯ ಎಲ್ಲವೂ ಬೆಳೀತಾ ಹೋಗಬೇಕು ಅನ್ನುವಂತ ಬಂಗಾರ ಬೇರೆ ರುಚಿ ಮಾಡ್ಕೊಂಡ್ರಿ. ನಮ್ಮಗ 17 ಸರ ಈ ದೇಶದಿಂದ ಭಾಗ ಮಾಡಿ ಎಟಿಎಂ ಹೆಂಗೆ ಹೋಗ್ತೀವಲ್ಲ ನೀವು, ಅಡ್ನೇ ಬಂದಾಗ ಭಾರತದ ದಾಳಿ ಮಾಡಿದ್ರು. ಇಲ್ಲಿರ್ತಕ್ಕಂಥ ಬಂಗಾರ ಬೇರೆ ಏನಿದ್ರೆ ಅಮೂಲ್ಯವಾದ ವಸ್ತುಗಳು, ವಸ್ತ್ರರು, ವಜ್ರ, ಒಡೆಯರು, ಒಡೆಯರುಗಳನ್ನು ತೊಗೊಂಡು ಹೋಗ್ತಿದ್ದ. ಅದರಂತೆ ಅವ್ರು 800 ಸಾವಿರ ನಮ್ಮ ಅದರಂತೆ ಈ ದೇಶಕ್ಕೆ ಬಂದರು. ವ್ಯಾಪಾರ ಮೂಲಕವಾಗಿ ಬಂದಿರತಕ್ಕಂಥ ಬ್ರಿಟಿಷರ ನನ್ನ 200 ಸಾವಿರ, ಆದರೆ ಬ್ರಿಟಿಷನ್ನ ಇಲ್ಲಿಂದ ತೊರಗಿಸೋದು ಸಗದಿರಲಿಲ್ಲ. ಯಾಕೆ ನಮ್ಮಲ್ಲಿ ಭಾಗ ಭಾಗವಾಗಿದ್ದೀವಿ, ನಾವು ತುಂಡು ತುಂಡಾಗಿದ್ದೀವಿ, ನಮಗೆ ಅದನ್ನು ಅವ್ರ ಫೇಸ್ ನೋಡಿ ತಕ್ಕಷ್ಟಿರಲಿಲ್ಲ. ಆದರೆ ಮಹಾತ್ಮ ಗಾಂಧಿಯವರು ಅವರ ಜನ್ಮದಿನ ನಿಮಿತ್ತವಾಗಿ ನಾವು ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅವರು ಹೇಗೆ ಸ್ವತಂತ್ರ ತಂದು ಕೊಟ್ಟರು, ಅದಕ್ಕೆ ಮುಖ್ಯ ಕಾರಣವೇನು ಅನ್ನುವಂಥದ್ದು. ಅದರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರೇ ಈ ದೇಶದ 2ನೇ ಪ್ರಧಾನಿಯಾಗಿ ದೇಶವನ್ನು ನಿಭಾಯಿಸ್ತಕ್ಕದ್ದು, ಅವರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ತಂದು ನಾವು ಬರಗಿಲ್ಲ ಅವರ ಜನ್ಮದಿನ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.